ನಿದಿರಾ ಸುಂದರಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಮತ್ತೆ ರಾಣಿ ಇದ್ದರು. ಅವರಿಗೆ ಮಕ್ಕಳಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದರು. ಅವರು ಮದುವೆಯಾಗಿ ಬಹಳ ವರ್ಷ ಕಳೆದಿದ್ದವು. ಮತ್ತೆ ಅವರು ನಂಬಿಕೆ ಕಳಕೊಂಡಿದ್ರು. ಕಡೆಗೆ ಅವರ ಕನಸು ಒಂದು ಸುಂದರವಾದ ಹೆಣ್ಣು ಮಗುವಿನ ಜನನದಿಂದ ನನಸಾಯಿತು. ಅವರಿಗೆ ಬಹಳ ಖುಷಿಯಿತ್ತು. ಆಚರಣೆಗೆ ಯಾವುದೇ ಕೊರತೆಯಿಲ್ಲದಂತೆ ಎಲ್ಲವನ್ನೂ ತಯಾರಿಸಲಾಯಿತು. ಇದಕ್ಕಾಗಿ ರಾಜ ಮತ್ತು ರಾಣಿ ರಾಜ್ಯದಲ್ಲಿದ್ದ ಎಲ್ಲರನ್ನೂ ಆಹ್ವಾನಿಸಿದ್ದರು. ಎಲ್ಲರೂ ಅಂದರೆ ಒಬ್ಬರನ್ನು ಬಿಟ್ಟು. ದೇವತೆಗಳಲ್ಲಿ 13 ಜನ ಇದ್ದರು. ಆದರೆ 12 ದೇವತೆಯರನ್ನ ಮಾತ್ರ ಆಹ್ವಾನಿಸಿದ್ದರು. ಯಾಕೆಂದರೆ 13ನೇ ದೇವತೆ ಎಲ್ಲಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಅವಳನ್ನ ಕಂಡರೆ ಆಗುತ್ತಿರಲಿಲ್ಲ. ಅವಳು ಯಾವಾಗಲೂ ಜಗಳ ಮಾಡುತ್ತಿದ್ದಳು ಮತ್ತೆ ಯಾರ ಬಳಿಗೂ ಹೋಗುತ್ತಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಅವಳಿಗಿಂತ ಸುಂದರವಾಗಿದ್ದರು ಅಂತ. ಆಚರಣೆಗೆ 13ನೇ ದೇವತೆ ಕೋಪದಲ್ಲಿ ಬಂದು ಬಿಟ್ಟಳು. ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಹೆದರಿ ಪುಟ್ಟ ದೇವತೆ ಹೋಗಿ ಹಿಂದೆ ಅಡಗಿಕೊಂಡಳು. ಇದರಿಂದ ಕಡೆದಾಗಿ ಉಡುಗೊರೆ ಕೊಡಬಹುದು ಅಂತ. ದೊಡ್ಡ ದೇವತೆ ಏನು ಕೆಟ್ಟದ್ದು ಮಾಡಬೇಕು ಅಂದುಕೊಂಡಿದ್ದಳೋ ಅದನ್ನ ಅಳಿಸಿ ಹಾಕಬಹುದು ಎಂದು ಯುವರಾಣಿಗೆ ದೇವತೆಗಳು ಉಡುಗೊರೆ ಕೊಡೋದಕ್ಕೆ ಶುರು ಮಾಡಿದರು. ಮೊದಲನೆಯವಳು ಸೌಂದರ್ಯ ಕೊಟ್ಟಳು, ಎರಡನೆಯವಳು ಒಳ್ಳೆತನ, ಮೂರನೆಯವಳು ಸೌಮ್ಯತೆ, ನಾಲ್ಕನೆಯವಳು ಒಳ್ಳೆಯ ನೃತ್ಯಗಾರ್ತಿ ಮಾಡಿದಳು, ಐದನೆಯವಳು ಒಳ್ಳೆಯ ಹಾಡುವ ಧ್ವನಿ ಕೊಟ್ಟಳು, ಆರನೆಯವಳು ಜಗತ್ತಿನ ಎಲ್ಲ ವಾದ್ಯಗಳನ್ನು ಚೆನ್ನಾಗಿ ನುಡಿಸುವ ಕಲೆ ಕೊಟ್ಟಳು. ಹೇಳೋದಾದರೆ ಅವರು ಒಬ್ಬರು ಜೀವನದಲ್ಲಿ ಬಯಸುವ ಎಲ್ಲವನ್ನೂ ಕೊಟ್ಟರು. ಕಡೆದಾಗಿ ಹಳೆಯ ದೇವತೆಯ ಸರದಿ ಬಂತು. ಕೋಪದಲ್ಲಿ ಯುವರಾಣಿಯ ತೊಟ್ಟಿಲ ಬಳಿ ಬಂದಳು. ಹೊಟ್ಟೆ ಕಿಚ್ಚಿನಿಂದ ಅತ್ತಳು, ನಿನಗೆ 15 ವರ್ಷ ಆದಾಗ ನೀನ್ ನಿನ್ ಬೆರಳನ್ನ ಚುಚ್ಕೊಳ್ತೀಯ ಮತ್ತೆ ನೆಲಕ್ಕೆ ಸತ್ತು ಬೀಳ್ತೀಯ. ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಈ ಶಾಪ ಕೇಳಿ ಎಲ್ಲರಿಗೂ ಭಯ ಆಗಿ ಅಳೋಕೆ ಶುರು ಮಾಡಿದ್ರು. ಆದ್ರೆ ಅದೇ ಕ್ಷಣ ಪುಟ್ಟ ದೇವತೆ ಅಡಗಿದ ಜಾಗದಿಂದ ಹೊರಗೆ ಬಂದಳು. ಹೆದರ್ಬೇಡಿ, ನಿಮ್ಮ ಮಗಳು ಸಾಯೋದಿಲ್ಲ. ನಿಜ, ನಾನು ಈಗಾಗ್ಲೇ ಕೊಟ್ಟಿರುವಂತ ಶಾಪನ ಪೂರ್ತಿಯಾಗಿ ಹೋಗ್ಲಾಡ್ಸೋಕೆ ಆಗಲ್ಲ. ಯುವರಾಣಿ ಖಂಡಿತ 15 ವರ್ಷ ಆದಾಗ ಬೆರಳನ್ನ ಚುಚ್ಕೊಳ್ತಾಳೆ, ಆದ್ರೆ ಸಾಯೋ ಬದ್ಲು ಅವಳು ನಿದ್ರೆಗೆ ಜಾರ್ತಾಳೆ. ಅದು 100 ವರ್ಷಗಳ ಕಾಲ ಇರುತ್ತೆ. ಮತ್ತೆ ಆ ಸಮಯ ಕಳೆದಾಗ ರಾಜನ ಮಗ ಬರ್ತಾನೆ, ಅವಳನ್ನ ಕಾಪಾಡ್ತಾನೆ. ರಾಜ ಹಳೆಯ ದೇವತೆಯ ಶಾಪದಿಂದ ಮಗಳನ್ನ ಕಾಪಾಡುವ ನಂಬಿಕೆಯಲ್ಲಿ ಚುಚ್ಚುವಂತಹ ಯಾವುದೇ ವಸ್ತುಗಳಿರಲಿ ಅದನ್ನ ಸುಟ್ಟು ಹಾಕಬೇಕೆಂದು ಆದೇಶ ಹೊರಡಿಸುತ್ತಾನೆ. ಎಲ್ಲ ದೇವತೆಗಳ ಒಳ್ಳೆ ಹಾರೈಕೆ ನಿಜ ಆದವು. ಯುವರಾಣಿ ಬೆಳೆದು ದೊಡ್ಡವಳಾದಳು ಮತ್ತು ಸುಂದರವಾಗಿ ಸೌಮ್ಯತೆಯಿಂದ ಕಾಣುತ್ತಿದ್ದಳು. ಇದು ಯಾರಲ್ಲೂ ಮೊದಲು ಇರಲಿಲ್ಲ. ಅವಳು 15 ವರ್ಷದವಳಾಗಿದ್ದಾಗ ಒಂದು ಮಧ್ಯಾಹ್ನ ಅವಳು ಕಣ್ಣಾಮುಚ್ಚಾಳೆ ಆಡ್ತಾ ಇದ್ಲು. ಅರಮನೆಯಲ್ಲಿ ಉಳಿದ ಮಕ್ಕಳ ಜೊತೆ ಅವಳು ಅಡಗಿಕೊಳ್ಳುವ ಸಮಯ ಬಂದಿತ್ತು. ಕಾಡಿನ ಕಡೆಗೆ ಓಡಿ ಹೋದಳು. ಆ ಜಾಗದಲ್ಲಿ ಎಷ್ಟೋ ಬಾಗಿಲು ಇರುವ ಜಾಗ ತಲುಪಿದಳು. ಈ ಜಾಗವನ್ನ ಬಹಳ ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು. ಕಡೆಗೆ ಅವಳು ಮೇಲಿನ ಒಂದು ಬಾಗಿಲನ್ನು ತಲುಪಿದಳು. ಅಲ್ಲಿ ಅವಳು ಒಬ್ಬ ಹಳೆ ಮುದುಕಿ ಚರಕದ ಬಳಿ ಕಂಡಳು. ಚರಕ ತಿರುಗುತ್ತಿತ್ತು ಮತ್ತು ದಾರಗೆ ಸುತ್ತಿಕೊಳ್ಳುತ್ತಿತ್ತು. ಏನ್ ಮಾಡ್ತಾ ಇದ್ದೀರಾ? ನಾನಿದನ್ ತಿರುಗಿಸ್ತಾ ಇದ್ದೀನಿ. ಮುದುಕಿಗೆ ರಾಜನ ಆದೇಶ ಖಂಡಿತ ತಿಳಿದಿರಲಿಲ್ಲ ಮತ್ತು ಅಲ್ಲಿ ಬಂದ ಅತಿಥಿ ಯಾರು ಎಂದು ಸಹ ತಿಳಿದಿರಲಿಲ್ಲ. ಕೆಲವೊಮ್ಮೆ ನಾನು ಬಾವುಟಗಳನ್ನ ಸಹ ಮಾಡ್ತೀನಿ, ಕೆಲವೊಮ್ಮೆ ನಾನು ಕುರಿಯ ಉಣ್ಣೆಯಿಂದ ಸಹ ಸುತ್ತುತ್ತೀನಿ, ಕೆಲವೊಮ್ಮೆ ನಾನು ಚಿನ್ನವನ್ನ ಸಹ ತೆಳ್ಳನೆಯ ದಾರ ಮಾಡಿ ಸುತ್ತುತ್ತೀನಿ. ಓ, ಅದು ಕಷ್ಟನಾ? ಹೌದು, ಖಂಡಿತ ಕಷ್ಟ. ನಾನು ಟ್ರೈ ಮಾಡ್ತೀನಿ. ಖಂಡಿತ ಮಾಡು. ಹುಡುಗಿ ಕೇಳಿಕೊಂಡಳು ಮತ್ತೆ ಮುದುಕಿ ಚರಕವನ್ನು ಆ ಹುಡುಗಿಗೆ ಕೊಟ್ಟಳು. ಅವಳು ಸ್ಪಿಂಡಲ್ ಬಳಿ ಕೈ ಇಡ್ತಾ ಇದ್ದ ಹಾಗೆ ಅದು ಅವಳ ಬೆರಳಿಗೆ ಚುಚ್ಚಿತು. ಇದ್ದಕ್ಕಿದ್ದ ಹಾಗೆ ಅವಳು ನೆಲದ ಮೇಲೆ ಬಿದ್ದು ಮಲಗಿಬಿಟ್ಟಳು. ಹಳೆ ದೇವತೆ ಕೊಟ್ಟ ಶಾಪ ನಿಜ ಆಯಿತು. ಮುದುಕಿ ಹೆದರಿದಳು, ಸಹಾಯಕ್ಕಾಗಿ ಕೂಗಿಕೊಂಡಳು. ಜನರು ಎಲ್ಲಾ ಕಡೆಯಿಂದ ಅಲ್ಲಿಗೆ ಬಂದರು. ಯುವರಾಣಿಗೆ ನೀರು ಹಾಕುವ ಮೂಲಕ ಪ್ರಜ್ಞೆ ತರುವ ಪ್ರಯತ್ನ ಮಾಡಿದರು. ಅವಳ ಬಟ್ಟೆಯನ್ನು ಬದಲಿಸಿದರು. ಅವಳ ಮೂಗಿಗೆ ಔಷಧಿ ಮೂಸುವಂತೆ ಮಾಡಿದರು. ಆದರೆ ಯಾವುದೂ ಕೆಲಸ ಮಾಡಲಿಲ್ಲ.
ಶಾಪ ತಗಲಿರುವುದು ತಿಳಿದ ಮಹಾರಾಜ ಮಗಳನ್ನು ತನ್ನ ಕೊನೆಯಲ್ಲಿ ಚಿನ್ನದ ಹಾಸಿಗೆಯಲ್ಲಿ ಮಲಗಿಸಲು ಆದೇಶಿಸಿದರು. ಅವಳು ಶಾಂತಿಯಿಂದ ಮಲಗಲಿ ಎಂದು ಆಮೇಲೆ ಹೇಳಿದ, 100 ವರ್ಷ ಕಳೆಯುವ ತನಕ ಯುವರಾಣಿಯ ಜೀವ ಕಾಪಾಡಿದ ದೇವತೆಗೆ ಯುವರಾಣಿ ಬಗ್ಗೆ ತಿಳಿಯಿತು. ಯುವರಾಣಿಯ ವಿಷಯ ತಿಳಿದ ಆ ದೇವತೆಯು ಬೆಂಕಿ ಹತ್ತಿದ ರಥದಲ್ಲಿ ಕುಳಿತು ಅರಮನೆಗೆ ಆದಷ್ಟು ಬೇಗ ಬಂದು ತಲುಪಿದಳು. ಅವಳು ಅರಮನೆ ತಲುಪುತ್ತಿದ್ದ ಹಾಗೆ ಎಲ್ಲರನ್ನೂ ನಿದ್ರೆಗೆ ಜಾರುವಂತೆ ಮಾಡಿದಳು. ರಾಜ ಮತ್ತು ರಾಣಿಯನ್ನು ಬಿಟ್ಟು ಅವರನ್ನು ಮುಟ್ಟುತ್ತಿದ್ದ ಹಾಗೆ ಅವರು ಮಲಗುತ್ತಿದ್ದರು. ಮಂತ್ರಿಗಳು, ಗವರ್ನರ್ಗಳು, ಕ್ಲರ್ಕ್ಗಳು, ಸೇನೆಯವರು, ಸೇವಕರು, ಸೇನಾಧಿಪತಿಗಳು ಎಲ್ಲರೂ ನಿದ್ರೆಗೆ ಜಾರಿದರು. ಹೊರಗಡೆ ಗಾಳಿ ಬೀಸುವುದು ನಿಂತಿತ್ತು. ತೋಟದಲ್ಲಿ ಹೂವುಗಳು ಮುದುಡಿಕೊಂಡವು. ದೊಡ್ಡ ರಾತ್ರಿಗೆ ತಯಾರಾದವು. ನಂತರ ರಾಜ ಮತ್ತು ರಾಣಿ ಮಗಳಿಗೆ ಮುತ್ತಿಟ್ಟು ಬೇಸರದಿಂದ ಅರಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋದರು. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಅರಮನೆಯ ಸುತ್ತಲೂ ಗಿಡ ಬಳ್ಳಿಗಳು ಅರಮನೆಯನ್ನು ಸುತ್ತುವರಿದು ಮುಚ್ಚಿ ಹಾಕಿತ್ತು. ನಿದ್ದೆ ಮಾಡುತ್ತಿರುವ ರಾಜಕುಮಾರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು 99 ಬೇಸಿಗೆ ಕಾಲ ಮತ್ತು 99 ಚಳಿಗಾಲ ಕಳೆದವು. ಒಂದು ದಿನ ಮಹಾರಾಜನ ಮಗ ಕಾಡಿಗೆ ಬೇಟೆಯಾಡಲು ಬಂದಿದ್ದ. ಅವನು ಸುಂದರವಾದ ಅರಮನೆಯನ್ನು ಅವನ ಸೈನಿಕರ ಹತ್ರ ಅದು ಏನು ಎಂದು ಕೇಳ್ತಾನೆ. ಕೆಲವರು ಅದೊಂದು ಪಾಳು ದೆವ್ವದ ಮನೆ ಎಂದು ಹೇಳ್ತಾರೆ. ಇನ್ನೊಬ್ಬ ಸ್ವಲ್ಪ ಮುಂದೆ ಬಂದು ಹೇಳ್ತಾನೆ, ಇಲ್ಲಿ ಕೇಳಿ ಯುವರಾಜರೇ, ಸುಮಾರು 50 ವರ್ಷಗಳ ಹಿಂದೆ ನನ್ನ ತಂದೆ ಹೇಳ್ತಾ ಇದ್ರು, ಅಲ್ಲೊಂದು ಸುಂದರವಾದ ಅರಮನೆ ಇತ್ತು. ಆ ಅರಮನೆಯಲ್ಲಿ ಒಬ್ಳು ಸುಂದರವಾದ ಯುವರಾಣಿ ಹುಟ್ಟಿದ್ಲು ಎಂದು. ಅವಳು ಈಗ ಜೀವಂತವಾಗಿ ಮಲಗಿದ್ದಾಳೆ. ಅವಳಿಗೆ ಶಾಪ ಒಂದಿತ್ತು. ಅದನ್ನು ಒಬ್ಬ ಯುವರಾಜ ಮಾತ್ರ ಆ ಶಾಪನ ಮುಕ್ತಿಗೊಳಿಸಬಹುದು. ಈ ಮಾತುಗಳನ್ನು ಕೇಳಿ ಯುವರಾಜನಿಗೆ ಬಹಳ ಬೇಸರವಾಯಿತು. ಸತ್ಯ ಏನೆಂದು ತಿಳಿದುಕೊಳ್ಳಲು ಕಾತರನಾಗಿ ಅವನು ಆ ಬಳ್ಳಿ ಕಡೆಗೆ ಕಟ್ಟೆ ಹಿಡಿದು ಹೊರಟ. ಅವನು ಅದನ್ನು ಆ ಬಳ್ಳಿಗೆ ಬೀಸುತ್ತಿದ್ದ ಹಾಗೆ ಅಲ್ಲಿ ಬೆಳಕು ಚೆಲ್ಲಲು ಆರಂಭಿಸಿತು. ಆಶ್ಚರ್ಯ ಎಂದರೆ ಅಲ್ಲಿ ಸುಲಭವಾಗಿ ದಾರಿ ಸಿಕ್ಕಿತು. ಕೇವಲ ಬಳ್ಳಿ ಮುಟ್ಟಿದರೆ ಅದು ಅವನಿಗೆ ಮತ್ತು ಅವನ ಕುದುರೆಗೆ ಹೋಗುವಷ್ಟು ದಾರಿಯನ್ನು ಮಾಡಿಕೊಡುತ್ತಿತ್ತು. ಇನ್ನು ಆಶ್ಚರ್ಯಕರ ಎಂದರೆ ಅವನು ಒಳಗೆ ಬರುತ್ತಿದ್ದಂತೆ ಹಿಂದೆ ಆ ಬಳ್ಳಿಗಳು ಮತ್ತೆ ಮುಚ್ಚಿಕೊಳ್ಳುತ್ತಿದ್ದವು. ದಾರಿಯನ್ನು ತಡೆಯುವುದಕ್ಕೆ ಒಳಗೆ ಬರುತ್ತಿದ್ದ ಹಾಗೆ ಅವನಿಗೆ ಅಲ್ಲಿ ಕುದುರೆಗಳು ಮತ್ತು ಜನರು ಕಂಡರು. ಅವರನ್ನು ಮೊದಲು ಹೆಣ ಎಂದು ತಿಳಿದಿದ್ದ. ನಂತರ ಅವನಿಗೆ ತಿಳಿಯಿತು ಅವರೆಲ್ಲ ಮಲಗಿದ್ದರು ಎಂದು. ನೆಮ್ಮದಿಯಿಂದ ಉಸಿರಾಡುತ್ತಿರುವುದು ಗೊತ್ತಾಯಿತು. ಕಡೆಗೆ ಅವನು ಕೋಣೆಗೆ ಬಂದ. ಅಲ್ಲಿ ಬೆಳಕು ನೇರವಾಗಿ ಮಲಗಿರುವ ಹುಡುಗಿಯ ಮೇಲೆ ಸಣ್ಣದಾಗಿ ಬಿದ್ದಿತ್ತು. ಅವಳನ್ನು ಕಂಡು ಅವನಿಗೆ ಆಶ್ಚರ್ಯ ಆಯಿತು ಮತ್ತು ಅವನು ಅವಳ ಬಳಿಗೆ ಹೋಗಿ ಮೊಣಕಾಲು ಊರಿ ಕುಳಿತನು. ಅವಳನ್ನೇ ನೋಡುತ್ತಿದ್ದ. ಅವಳ ಕೈಗಳು ಮೆದುವಾಗಿ ನಾಯಿ ಮರಿಯನ್ನು ಹಿಡಿದಿತ್ತು. ಅದು ಅವಳ ಮೇಲೆ ಆರಾಮವಾಗಿ ಮಲಗಿತ್ತು. ಅವಳು ಒಳ್ಳೆಯ ಕನಸು ಕಾಣುತ್ತಿರುವಳು ಎಂಬಂತೆ ಸಣ್ಣ ನಗೆಯೊಂದು ಅವಳ ತುಟಿಯ ಮೇಲೆ ಇತ್ತು. ಕಡೆಯದಾಗಿ ಯುವರಾಜ ಅವಳ ಕಡೆಗೆ ಬಾಗಿ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ಈಗ ಶಾಪಕ್ಕೆ ಮುಕ್ತಿ ದೊರಕಿತ್ತು. ಅವನ ತುಟಿಯ ಸ್ಪರ್ಶಕ್ಕೆ ಯುವರಾಣಿ ಎದ್ದಳು. ನಾನು ನಿನಗೋಸ್ಕರ ಎಷ್ಟು ವರ್ಷ ಕಾಯುತ್ತಿದ್ದೆ ಎಂದು ಯುವರಾಜನಿಗೆ ನಗುತ್ತಾ ಹೇಳಿದಳು. ಜೊತೆಗೆ ಅರಮನೆಯಿಂದ ನಡೆದರು. ಅವರು ನಡೆದಂತೆಲ್ಲ ಜನರು ಏಳಲು ಶುರು ಮಾಡಿದರು. ಎಲ್ಲರೂ ಎದ್ದರು ಮತ್ತು ಎಲ್ಲರೂ ಕೆಲಸವನ್ನು ಶುರು ಮಾಡಿದರು. ಯುವರಾಜ ಮತ್ತು ಯುವರಾಣಿ ದೊಡ್ಡ ಹಾಲ್ಗೆ ನಡೆದರು. ಅಲ್ಲಿ ಅವರಿಗಾಗಿ ಒಳ್ಳೆಯ ಆಹಾರ ಕಾದಿತ್ತು. ಯುವರಾಜ ಮತ್ತು ಯುವರಾಣಿ ಸಂತೋಷದಿಂದ ಸುಂದರವಾದ ಕ್ಷಣಗಳನ್ನು ಕಳೀತಾರೆ ಮತ್ತು ಅವರಿಬ್ಬರೂ ಮದುವೆಯಾಗ್ತಾರೆ. ನಂತರ ಮತ್ತೆ ಆ ಮನೆಯಲ್ಲಿ ಹಬ್ಬ ಆಚರಣೆ ಮತ್ತೆ ಶುರುವಾಯಿತು.